ರಾಜು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ರಾಜು ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ರಾಜು, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ತೆ ರಾಜು, ಹೇಳಿ ತಮ್ಮ ಸಮಸ್ಯೆ ಏನು? ಸರ್ ನನ್ನ ಏಜ್ 26. ನಂದು ಏನು ಭಯ ಅಂದ್ರೆ ಇನ್ನು ಮ್ಯಾರೇಜ್ ಇಲ್ಲ. ನಂದು ಸೀಸ್ಟ್ ನಲ್ಲಿ ಹಚ್ಚಿ ಚರ್ಮದಿಂದ ಆಚೆ ಬರೋದಿಲ್ಲ. ಬಟ್ ನಾನು ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಅಸ್ತಮೈತ್ರ ಮಾಡ್ಕೊಂತೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲ ನೀವೇನಾಗ ನೀರು ಎಲ್ಲ ಚೆನ್ನಾಗಿ ಕುಡ್ಕೊಂಡು ನನ್ನ ಜೀವನ ಶೈಲಿ ತುಂಬಾ ಚೆನ್ನಾಗಿದೆ. ನನಗೆ ಏನ್ ಟೆನ್ಷನ್ ಅಂದ್ರೆ ನಂದು ಅದು ಮುಂದೋಗಲು ಮುಂದೆ ಬರೋದಿಲ್ಲ, ಬರೋದ್ರೇನೆ ಇದೆ. ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಮುಂದೆ ಅಂತ ಭಯ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನೋಡಿ. 2-4% ಪುರುಷರಿಗೆ, ಅಂದ್ರೆ 18 ದಾಟಿದ ಪುರುಷರಿಗೆ ಈ ರೀತಿ ಬಿಗಿ ಮುಂದೋಗಲು ಅಥವಾ ಫೈಮೋಸಿಸ್ ಅಂತೀವಿ ಇಂಗ್ಲಿಷ್ನಲ್ಲಿ, ಅದು ಉಂಟಾಗಿರ್ತದೆ. ಅದನ್ನು ತೆಗೆದಾಕ್ತೇ ಹೋದರೆ, ಅಂದರೆ ಈ ಬಿಗಿ ಮುಂದೋಗ್ಲನ್ನು ತೆಗೆದೇ ಹೋದರೆ, ಅಂದರೆ ಸರ್ಕಮ್ಸಿಷನ್ ಮಾಡದೇ ಹೋದರೆ, ಅಂದರೆ ಮುಂಜಿ ಆಪರೇಷನ್ ಮಾಡದೇ ಹೋದರೆ, ಬಿಗಿ ಮುಂದೋಗ್ಲು ಒಳಗಡೆನೆ ಉಚ್ಚೆ ವೀರ್ಯ ಮೂತ್ರ ಎಲ್ಲ ಅಲ್ಲೇ ಕಲೆಕ್ಟಾಗಿ ಒಳಗಡೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಅಂದರೆ ಸೋಂಕು ಉಂಟಾಗುತ್ತೆ, ಅದಕ್ಕೆ ಬಲನೋಪಾಸ್ಥೈಟಿಸ್ ಅಂತ ಅಂತೀವಿ. ಒಂದು ಸಾರಿ ಒಳಗಡೆ ಇನ್ಫೆಕ್ಷನ್ ಆದರೆ ಅದು ಹೋಗೋದಿಲ್ಲ, ಯಾತಕ್ಕೆ ಅಂದರೆ ಅಲ್ಲಿ ತೊಳೆಯಲಿಕ್ಕೆ ಆಗೋದಿಲ್ಲ, ನೀವು ಚರ್ಮನ ಯಾವಾಗ ಹಿಂದಕ್ಕೆ ಸರ್ಕ್ಸೋಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಅಲ್ಲಿ ಒಳಗಡೆ ಈ ಗ್ಲ್ಯಾನ್ಸ್ ಪಿನಿಸ್ ಇರ್ತದಲ್ಲ, ಅಂದರೆ ಈ ಲಿಂಗಮಣಿ, ಆ ಲಿಂಗಮಣಿ ಸುತ್ತ ಹೋಗಿ ಕುಳಿತಿರತಕ್ಕಂಥ ಈ ಏನು ಒಂದು ಸ್ಮೆಗ್ಮಾ ಇರ್ತದೆ ಅಥವಾ ಮೂತ್ರ ಇರ್ತದೆ, ಅದು ಹೊರಗೆ ಹೋಗೋದಿಲ್ಲ. ಅಲ್ಲಿ ಕೊಳತು ನಾರದಕ್ಕೆ ಶುರುವಾಗ್ತದೆ, ಇನ್ಫೆಕ್ಷನ್ಸ್ ಆಗ್ತದೆ, ಗ್ಯಾಂಗ್ರೀನ್ ಕೂಡ ಉಂಟಾಗ್ಬೋದು, ಎಷ್ಟೋ ಸರಿ ಕ್ಯಾನ್ಸರ್ ಕೂಡ ಉಂಟಾಗ್ಬೋದು. ಕಡೆಗೆ ಒಳಗಡೆ ಎಲ್ಲ ಕಲ್ಲುಗಳು ಸೇರ್ಕೋಬೋದು, ಈ ಉಚ್ಚೆ ಎಲ್ಲ ಅಲ್ಲೇ ಕಲೆಕ್ಟ್ ಆಗಿ ಗಟ್ಟಿಯಾಗಿ ಅಲ್ಲಿ ಈ ಕ್ರಿಸ್ಟಲ್ ಫಾರ್ಮೇಷನ್ಸ್ ಆಗಿ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಒಳಗಡೆ ಫಾರ್ಮ್ ಆಗ್ಬೋದು. ಮತ್ತು ಹಾಗೆ ಬಿಟ್ಟರೆ ಇದೇ ಇನ್ಫೆಕ್ಷನ್ನು ಹಿಂದಕ್ಕೆ ಹೋಗಿ ಹಿಮ್ಮುಖವಾಗಿ ಚಲಿಸಿ ಮೂತ್ರಕೋಶಕ್ಕೂ ಹೋಗ್ಬೋದು, ಮೂತ್ರಪಿಂಡಗಳಿಗೂ ಹೋಗ್ಬೋದು. ಹಾಗಾಗಿ ಕಂಪ್ಲೀಟ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು. ಜೊತೆಗೆ ಸಂಗಾತಿಗೆ ಕೂಡ ಇದು ಹಬ್ಬುತ್ತೆ. ಪ್ರತಿ ಸಾರಿ ಸಂಭೋಗ ಮಾಡಿದಾಗ ಈ ಇಲ್ಲಿರತಕ್ಕಂತಹ ಸೋಂಕು ಸಂಗಾತಿಗೆ ಕೂಡ ಹೋಗೋ ಸಾಧ್ಯತೆ ಇದೆ. ಅದರಿಂದ ನೀವು ಆದಷ್ಟು ಬೇಗ ಮದುವೆ ಆಗೋದಕ್ಕಿಂತ ಮುಂಚೆನೆ ಈ ಬಿಗಿ ಮುಂದುಗಳಿಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ, ಅದನ್ನು ಸರ್ಕಮ್ಸಿಷನ್ ಅಂತೀವಿ, ಮುಂಜಿ ಆಪರೇಷನ್ ಅಂತೀವಿ, ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಜೊತೆಗೆ ಅದನ್ನು ಮಾಡಿಸ್ಕೊಂಡ ನಂತರ ಯಾವಾಗಲೂ ಶುಚಿಯಾಗಿ ಇಟ್ಕೋಬೇಕು ಲಿಂಗಮಣಿನ. ಬಹುತೇಕ ಪುರುಷರು ಈ ಲಿಂಗಮಣಿ ಬಗ್ಗೆ ಅಷ್ಟೊಂದು ಗಮನ ಹರಿಸೋದಿಲ್ಲ. ಸುಮಾರು ಜನ ನಾನು ಪುರುಷರನ್ನ ನೋಡಿದ್ದೀನಿ, ಒಳಗಡೆ ದುರ್ವಾಸನೆ ಉಂಟಾಗಿರ್ತದೆ, ಪ್ರತಿನಿತ್ಯ ತೊಳ್ಕೊಳ್ಳದೆ ಹೋದರೆ ಏನಾಗುತ್ತೆ, ಅಲ್ಲಿ ಒಳಗಡೆ ಸ್ಮೆಗ್ಮಾ ಕಲೆಕ್ಟ್ ಆಗಿ ವಾಸನೆ ಬರ್ತದೆ. ಅದರಿಂದ ಈ ಕ್ಯಾಂಡಿಡಿಯಾಸಿಸ್ ಅಂತ ಒಂದು ಇನ್ಫೆಕ್ಷನ್ ಆಗುತ್ತೆ, ಈಸ್ಟ್ ಇನ್ಫೆಕ್ಷನ್ ಬೂಸ್ಟ್ ರೀತಿ ಇರ್ತದೆ. ಅದರಿಂದ ಶುಚಿತ್ವವನ್ನು ಕಾಪಾಡಿ ಮತ್ತು ಆದಷ್ಟು ಬೇಗ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ. ಓಕೆ ಡಾಕ್ಟರ್.